ಬುಲೆಟಿನ್ಗೆ ಸ್ವಾಗತ. ಇದೀಗ ವಾರ್ತೆಗಳ ವಿವರ. ಡಿಸೆಂಬರ್ 10 ವಿಧಾನ ಪರಿಷತ್ನ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ 25 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರದಿಂದ 2 ಸದಸ್ಯರು ಆಯ್ಕೆಯಾಗಬೇಕಾಗಿದ್ದು, ಸಹಕಾರಿ ಸಂಘದ ದಿಗ್ಗಜ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಪಕ್ಷೇತರರಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತಗೊಂಡಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಎಂಎನ್ ರಾಜೇಂದ್ರ ಕುಮಾರ್ ಅವರು ವಿಧಾನ ಪರಿಷತ್ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಉಳಿಯುವ ಉದ್ದೇಶದಿಂದ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ. ಸ್ಥಳೀಯ ಸಂಸ್ಥೆಗಳ ಸದಸ್ಯರಾಗಿ ಇರುವವರು ಬಹುತೇಕ ಮಂದಿ ಸಹಕಾರಿ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರು. ರಾಜೇಂದ್ರ ಕುಮಾರ್ ಅವರು ಯಾವುದೇ ಪಕ್ಷದಿಂದ ಸ್ಪರ್ಧಿಸುವುದಿಲ್ಲ, ಪಕ್ಷೇತರರಾಗಿ ಸ್ಪರ್ಧಿಸುತ್ತಿರುವುದಾಗಿ ನೇರವಾಗಿ ಹೇಳಿಕೆ ನೀಡಿದ್ದರು. ಇದರಿಂದಾಗಿ ಸಹಕಾರಿ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಸದಸ್ಯರ ಬೆಂಬಲವನ್ನು ಪಡೆಯುವ ಪ್ರಯತ್ನದಲ್ಲಿಯೂ ಮುಂದೆ ಸಾಗಿದ್ದರು. ಇದೀಗ ಚುನಾವಣೆಯಲ್ಲಿ ಸ್ಪರ್ಧಿಸುವ ನಿರ್ಧಾರವನ್ನು ಕೈಬಿಟ್ಟಿದ್ದು ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಂತಾಗಿದೆ. ಸರ್ವಧರ್ಮ ಸಮನ್ವಯ ಕ್ಷೇತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯ ಶುಭ ಸಂದರ್ಭದಲ್ಲಿ ನಡೆಯಲಿರುವ ಲಕ್ಷ ದೀಪೋತ್ಸವ ಪ್ರಯುಕ್ತ ಪ್ರತಿ ವರ್ಷದಂತೆ ಉಜಿರೇಶ್ ಜನಾರ್ದನ ಸ್ವಾಮಿ ಸನ್ನಿಧಿಯಿಂದ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯಡಿಗೆ 9ನೇ ವರ್ಷದ ಭಕ್ತಿ ಭಜನೆ ಪಾದಯಾತ್ರೆಯು 29 ನವೆಂಬರ್ ಮಧ್ಯಾಹ್ನ ಉಜಿರೇಶ್ ಜನಾರ್ದನ ಸ್ವಾಮಿ ಸನ್ನಿಧಿಯಿಂದ ಪ್ರಾರಂಭಗೊಳ್ಳಲಿದೆ. ಈ ಕುರಿತು ಶಾಸಕ ಹರೀಶ್ ಪೂಜಾರರ ನೇತೃತ್ವ ಹಾಗೂ ಶರತ್ಕೃಷ್ಣ ಪಡುವೆಟ್ನಾಯರ ಅಧ್ಯಕ್ಷತೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಜನಜಾಗೃತಿ ವೇದಿಕೆ, ಬದುಕು ಕಟ್ಟೋಣ ಬನ್ನಿ ತಂಡ, ವಿಪತ್ತು ನಿರ್ವಹಣಾ ತಂಡ, ಸ್ವಸಹಾಯ ಹಾಗೂ ನವಜೀವನ ಸದಸ್ಯರು ಹಾಗೂ ಭಕ್ತವರ್ಗ ಸೇರಿ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸುವ ಕುರಿತು ಉಜಿರೇ ಶ್ರೀ ರಾಮಕೃಷ್ಣ ಸಭಾಮಂಟಪದಲ್ಲಿ 20 ನವೆಂಬರ್ ಸಮಾಲೋಚನಾ ಸಭೆ ನಡೆಯಿತು. ವಿಧಾನ ಪರಿಷತ್ ಶಾಸಕ ಹರೀಶ್ ಕುಮಾರ್, ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಎಲ್ಎಚ್ ಮಂಜುನಾಥ್, ಬದುಕು ಕಟ್ಟೋಣ ಬನ್ನಿ ತಂಡದ ರಾಜೇಶ್ ಪೈ ಮೆರವಣಿಗೆಯಲ್ಲಿ ಶ್ರೀ ಕ್ಷೇತ್ರ ಕಾರ್ಯಗಳನ್ನು ಬಿಂಬಿಸುವ ಟ್ಯಾಬ್ಲೋಗಳನ್ನು ಅಳವಡಿಸುವ ಕುರಿತು ಮಾತನಾಡಿದರು. ಮೋಹನ್ ಕುಮಾರ್, ಉಜಿರೇ ಗ್ರಾಮಪಂಚಾಯತ್ ಅಧ್ಯಕ್ಷ ಪುಷ್ಪಾವತಿ ಆರ್ ಶೆಟ್ಟಿ, ಯೋಜನಾಧಿಕಾರಿ ಯಶವಂತ್, ಜಯಕರ್ ಶೆಟ್ಟಿ, ಶ್ರೀಧರ್ ಕೆವಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷತೆಗೆ 21ನವೆಂಬರ್ ನಡೆದ ಚುನಾವಣೆಯಲ್ಲಿ ಡಾಕ್ಟರ್ ಎಂಪಿ ಶ್ರೀನಾಥ್ ರವರು ಭರ್ಜರಿ ಗೆಲುವು ಪಡೆದಿದ್ದಾರೆ. ಶ್ರೀನಾಥ್ ರವರು 1489 ಮತ ಪಡೆದಿದ್ದರೆ ಅವರ ಪ್ರತಿಸ್ಪರ್ಧಿ ಎಂಆರ್ ವಾಸುದೇವರವರು 534 ಮತ ಪಡೆದಿದ್ದಾರೆ. ಡಾಕ್ಟರ್ ಎಂಪಿ ಶ್ರೀನಾಥ್ ರವರು ಬೆಳ್ತಂಗಡಿಯಲ್ಲಿ ಮತದಾನ ಕೇಂದ್ರದಲ್ಲಿ 520, ಸುಳ್ಯದಲ್ಲಿ 219, ಪುತ್ತೂರಿನಲ್ಲಿ 182, ಕಡಬದಲ್ಲಿ 46, ವಿಟ್ಲದಲ್ಲಿ 54, ಮೂಡುಬಿದ್ರೆಯಲ್ಲಿ 28, ಕೊಕ್ಕಡದಲ್ಲಿ 152, ಮುಲ್ಕಿಯಲ್ಲಿ 33, ಮಂಗಳೂರಿನಲ್ಲಿ 192, ಬಂಟ್ವಾಳದಲ್ಲಿ 63 ಮತ ಪಡೆದಿದ್ದಾರೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಕೃಷಿ ಕಾಯ್ದೆ ರದ್ದುಪಡಿಸಿದ ಅಂಗವಾಗಿ ಕಾಂಗ್ರೆಸ್ ಮತ್ತು ಸಿಪಿಐಎಂ ವತಿಯಿಂದ 19 ನವೆಂಬರ್ ವಿಜಯೋತ್ಸವ ನಡೆಯಿತು. ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಶಾಸಕ ವಸಂತ್ ಬಂಗೇರ, ಸಿಪಿಐಎಂ ಪ್ರಮುಖರಾದ ಬಿಎಂ ಭಟ್, ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷ ಶೈಲೇಶ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷ ರಂಜನ್ ಗೌಡ, ಜಗದೀಶ್ ಶ್ರೀ, ಭರತ್ ಕುಮಾರ್, ಎಪಿಎಂಸಿ ಅಧ್ಯಕ್ಷ ಚಿದಾನಂದ್ ಎಲ್ದಡ್ಕ, ಅಬ್ದುಲ್ ರಹಮಾನ್ ಪಟ್ಪು, ಅಭಿನಂದನ್ ಹರೀಶ್, ಚಂದುಯಲ್, ಬಿಕೆ ವಸಂತ್, ಅಶ್ರಫ್ ಮಿರ್ಯಾ, ರಫೀಕ್, ಶೇಖರ್ ಲೈಲಾ, ಕಾಂಗ್ರೆಸ್ ಪಕ್ಷ ಹಾಗೂ ಸಿಪಿಎಂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ಬೆಳ್ತಂಗಡಿ ಘಟಕದ ನೂತನ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭ ಮತ್ತು ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿ ವೇತನ ವಿತರಣೆ, ಸಾಂತ್ವನ ನಿಧಿ ಹಸ್ತಾಂತರ, ಪಂಚಾಯತ್ ಸದಸ್ಯರಿಗೆ ಗೌರವಾರ್ಪಣೆ 21ನವೆಂಬರ್ ಸುವರ್ಣ ಆರ್ಕಿಡ್ ಸಭಾಂಗಣದಲ್ಲಿ ಜರುಗಿತು. ಶ್ರೀ ಗುರುನಾರಾಯಣ ಸ್ವಾಮಿ ಸಂಘದ ಗೌರವ ಅಧ್ಯಕ್ಷ ಕೆ ವಸಂತ ಬಂಗೇರ ಉದ್ಘಾಟಿಸಿದರು. ವಿಧಾನ ಪರಿಷತ್ ಶಾಸಕ ಕೆ ಹರೀಶ್ ಕುಮಾರ್ ಸಾಂತ್ವನ ನಿಧಿ ವಿತರಣೆ ಮಾಡಿದರು. ಯುವವಾಹಿನಿ ಘಟಕದ ಅಧ್ಯಕ್ಷ ಎಂಕೆ ಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ದರು. ಯುವವಾಹಿನಿ ಕೇಂದ್ರ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಾಜುರಾಮ್ ಪದಕದಾನ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಸುವರ್ಣ ಪ್ರತಿಷ್ಠಾನದ ಅಧ್ಯಕ್ಷ ಸಂಪತ್ ಬಿ ಸುವರ್ಣ, ಶ್ರೀ ಗುರುದೇವ ವಿವಿಧೋದ್ದೇಶ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಪದ್ಮನಾಭ್ ಮಾಣಿಂಜೆ, ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷ ಚಿದಾನಂದ ಪೂಜಾರಿ ಎಲ್ದಡ್ಕ, ಮಾಜಿ ಅಧ್ಯಕ್ಷ, ಯುವವಾಹಿನಿ ಗೌರವ ಸಲಹೆಗಾರ ನಿವೃತ್ತ ಎಸ್ವಿ ಪಿತಾಮರಹರಾಜೆ, ಬಿಜೆಪಿ ಬೆಳ್ತಂಗಡಿ ಮಂಡಲ ಅಧ್ಯಕ್ಷ ಜಯಂತ್ ಕೋಟ್ಯಾನ್, ಯುವವಾಹಿನಿ ಬೆಳ್ತಂಗಡಿ ಘಟಕದ ನಿಕಟಪೂರ್ವ ಅಧ್ಯಕ್ಷ ಸದಾನಂದ ಉಂಗಿಲಬೈಲು, ನಿಕಟಪೂರ್ವ ಕಾರ್ಯದರ್ಶಿ ಗುರುರಾಜ್ ಗುರಿಪಳ್ಳ ಭಾಗವಹಿಸಿದ್ದರು. ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷ, ಹೈಕೋರ್ಟ್ ನ್ಯಾಯವಾದಿ ರಕ್ಷಿತ್ ಶಿವರಾಮ್, ಯುವವಾಹಿನಿ ಕೇಂದ್ರ ಸಮಿತಿ ಕಾರ್ಯದರ್ಶಿ, ವೇಣೂರು ಘಟಕದ ಅಧ್ಯಕ್ಷ ಅರುಣ್ ಕೋಟಿಯನ್ ಶುಭ ಹಾರೈಸಿದರು. ನೂತನ ಅಧ್ಯಕ್ಷ ಸುಜಾತ ಅಣ್ಣಿ ಪೂಜಾರಿ, ಕಾರ್ಯದರ್ಶಿ ಸಂತೋಷ್ ಸಾಲಿನ್ ಅರಳಿ, ಕೋಶಾಧಿಕಾರಿ ಸದಾಶಿವ ಊರ ಹಾಗೂ ತಂಡದವರು ಅಧಿಕಾರ ಸ್ವೀಕರಿಸಿದರು.
ಬೆಳ್ತಂಗಡಿ ತಾಲೂಕಿನಲ್ಲಿ ಕಿಂಡಿ ಅಣೆಕಟ್ಟು ಹಾಗೂ ಇತರ ನೀರಾವರಿ ಸೌಲಭ್ಯಗಳಿಗಾಗಿ ಸುಮಾರು ರೂಪಾಯಿ 240 ಕೋಟಿ ಅನುದಾನ ಬಿಡುಗಡೆಯಾಗಿರುವ ನಿಟ್ಟಿನಲ್ಲಿ ಮೊಗ್ರು ಗ್ರಾಮದ ಮುಗೇರಡ್ಕ ಪರಿಸರಕ್ಕೆ ಸಂಪರ್ಕ ಕಲ್ಪಿಸುವ ಮುಗೇರಡ್ಕ ಸೇತುವೆ ನಿರ್ಮಾಣ ಕಾಮಗಾರಿಗೆ ನವೆಂಬರ್ 21ರಂದು ಭೂಮಿ ಪೂಜೆ ನೆರವೇರಿತು. ಶಾಸಕ ಹರೀಶ್ ಪೂಂಜರವರು ಸೇತು ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಮೊಗ್ರು ಗ್ರಾಮಸ್ಥರ ವತಿಯಿಂದ ಶಾಸಕರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಗೇರಡ್ಕ ದೇವಸ್ಥಾನದ ಆಡಳಿತ ಮುಕ್ತೇಸರ ದೇವಸ್ಯ ರಾಮಣ್ಣಗೌಡ, ಅಂತರ ಮನೋಹರ ಗೌಡ, ಬಂದಾರು ಗ್ರಾಮಪಂಚಾಯತ್ ಅಧ್ಯಕ್ಷ ಪರಮೇಶ್ವರಿ ಗೌಡ, ಉಪಾಧ್ಯಕ್ಷ ಗಂಗಾಧರ ಪೂಜಾರಿ, ಗ್ರಾಮ ಪಂಚಾಯತ್ ಸದಸ್ಯ ಬಾಲಕೃಷ್ಣ ಗೌಡ ಮುಗೇರಡ್ಕ, ಸಿಎ ಬ್ಯಾಂಕ್ ಸದಸ್ಯರಾದ ಉದಯ ಭಟ್ಕೊಳಬ್ಬೆ, ಶೀಲಾವತಿ ಮುಗೇರಡ್ಕ, ದೇವಿಪ್ರಸಾದ್ ಕಡಮ್ಮಾಜೆ, ಜಯಪ್ರಸಾದ್ ಕಡಮ್ಮಾಜೆ, ಬೂತ್ ಸಮಿತಿ ಅಧ್ಯಕ್ಷ ದುಷ್ಯಂತ ಬರ್ಮಗುಡಿಲ್, ಕಾರ್ಯದರ್ಶಿ ರಮೇಶ್ ಎನ್, ಊರಿನ ಪ್ರಮುಖರು, ಬಂದಾರು ಗ್ರಾಮ ಪಂಚಾಯತ್ ಸದಸ್ಯರು, ಅನೇಕ ಗಣ್ಯರು ಭಾಗವಹಿಸಿದ್ದರು. ಬೆಳ್ತಂಗಡಿ ತಾಲೂಕು ದಲಿತರ ಭೂ ಹಕ್ಕೋತ್ತಾಯ ಸಮಿತಿ ಆಶ್ರಯದಲ್ಲಿ ನಾಗರಿಕ ಸೇವಾ ಟ್ರಸ್ಟ್, ಜಂಟಿ ಕ್ರಿಯಾ ಸಮಿತಿ ಮತ್ತು ಹಿಂದೂ ಹಿತಚಿಂತನ ವೇದಿಕೆ ಸಹಭಾಗಿತ್ವದಲ್ಲಿ ಬೆಳ್ತಂಗಡಿ ತಾಲೂಕು ಮಟ್ಟದ ದಲಿತರ ಮತ್ತು ಭೂರಹಿತ ಬೃಹತ್ ಹಕ್ಕೋತ್ತಾಯ ಜಾಥಾ ಮತ್ತು ಸಮಾವೇಶ ಡಿಸೆಂಬರ್ 31ರಂದು ನಡೆಯಲಿದೆ ಎಂದು ಸಮಿತಿ ಸಂಚಾಲಕ ಎಂಬಿ ಕರಿಯ ಹೇಳಿದರು. ಅವರು ನವೆಂಬರ್ 16ರಂದು ನಾಗರಿಕ ಸೇವಾ ಟ್ರಸ್ಟ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆ ಸೋಮನಾಥ್ ನಾಯಕ್ ಮಾತನಾಡಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ ಪ್ರಕಾರ ಪ್ರತಿ ಗ್ರಾಮದಲ್ಲಿ ಲಭ್ಯವಿರುವ ಸರ್ಕಾರಿ ಭೂಮಿಯ ಕನಿಷ್ಠ ಶೇಕಡ 50% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ನೀಡಬೇಕು. ಬೆಳ್ತಂಗಡಿ ತಾಲೂಕಿನಲ್ಲಿ 212 ಪ್ರಕರಣಗಳಲ್ಲಿ 592.18 ಎಕರೆ ಮಾತ್ರ ಒತ್ತುವರಿಯಾಗಿದೆ ಎಂದು ತಹಶೀಲ್ದಾರ್ ನೀಡಿದ ಪಟ್ಟಿಯಲ್ಲಿದೆ. ಭೂಮಿಯನ್ನು ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಹಂಚಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತರ ಹಕ್ಕೋತ್ತಾಯ ಸಮಿತಿಯ ಸಹಸಂಚಾಲಕರಾದ ಕೆ ನೇಮಿರಾಜ್ ಕಿಲ್ಲೂರು, ಬಾಬಿ ಮಾಲಾಡಿ, ಬಾಬು ಎ, ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರುಗಳಾದ ಕೆ ಸೋಮ, ವಿದ್ಯಾನಾಯಕ್, ಸದಸ್ಯೆ ಕುಸುಮಾವತಿ ಪಾಂಗಾಳ, ನಾಗರಿಕ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಜಯಪ್ರಕಾಶ್ ಭಟ್ ಸಿಹೆಚ್, ನಾರಾಯಣ ಕಿಲಂಗೋಡಿಲ, ಹಿಂದೂ ಹಿತಚಿಂತನ ವೇದಿಕೆ ಪ್ರಧಾನ ಸಂಚಾಲಕ ಸೋಮಶೇಖರ್ ದೇವಸ್ಯ ಮತ್ತು ಅಶೋಕ್ ಅಂಟಿಂಜೆ, ಕುಶಾಲಪ್ಪ ಗೌಡ ಐ, ಬಾಬುಗೌಡ ಪಾಂಗಾಳ ಉಪಸ್ಥಿತರಿದ್ದರು. ಎಕೋಫ್ರೆಶ್ ಎಂಟರ್ಪ್ರೈಸಸ್ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಮಳಿಗೆ. ಕಳೆದ 10 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಮನೆ ಮಾತಾದ ಸಂಸ್ಥೆ, ಈಗ ಪುತ್ತೂರಿನಲ್ಲಿ. ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳು ಹಾಗೂ ಸಲಕರಣೆಗಳು ಒಂದೇ ಸೂರಿನಡಿಯಲ್ಲಿ ಮಾರಾಟ, ಬಿಡಿಭಾಗಗಳ ಲಭ್ಯತೆಯ ಜೊತೆಗೆ ನಗುಮೊಗದ ಸರ್ವಿಸ್, ಆಯ್ದ ಯಂತ್ರೋಪಕರಣಗಳಿಗೆ ಸಹಾಯಧನದ ಸೌಲಭ್ಯ. ಬನ್ನಿ, ಆಧುನಿಕ ಯಂತ್ರೋಪಕರಣಗಳೊಂದಿಗೆ ನಿಮ್ಮ ಕೃಷಿಯನ್ನ ಲಾಭದಾಯಕವನ್ನಾಗಿಸಿ. ಸಂಪರ್ಕಿಸಿ ಇಕೋಫ್ರೆಶ್ ಎಂಟರ್ಪ್ರೈಸಸ್, ಹಿತ ಆಸ್ಪತ್ರೆ ಎದುರು, ದರ್ಬೆ ಸುಬ್ರಹ್ಮಣ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಭ್ರಮಿಸಬಹುದಲ್ವಾ? ಇನ್ನು ಸಂಭ್ರಮಿಸಲು ಕಾಯ್ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಮ ಉಡುಗೆ ನಮ್ಮ ತಲೆಮಾರಿನ ಆಯ್ಕೆ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು, ಕುಟುಂಬಗಳ ತಲೆಮಾರಿನ ಆಯ್ಕೆ. ಅಂದು ಬೆಳಿಗ್ಗೆ 8:45 ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಯ ಹಿಂಬದಿಯ ಬಾಗಿಲಿನ ಚಿಲಕವನ್ನು ಯಾವುದು ಆಯುಧದಿಂದ ಮೀಟಿ ತೆಗೆದು ಮನೆಯ ಒಳಗಡೆ ಪ್ರವೇಶಿಸಿದ ಕಳ್ಳರು ಕಪಾಟಿನಲ್ಲಿದ್ದ 800 ರೂಪಾಯಿ ನಗದು ಜೊತೆಗೆ ಸುಮಾರು 42 ಗ್ರಾಂ ತೂಕದ 1,26,000 ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕಳವುಗೆದು ಪರಾರಿಯಾಗಿದ್ದಾರೆ ಎಂದು ವಿಶ್ವನಾಥ್ ಗೌಡರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ. ತೆರವುಗೊಳಿಸಲು ಉದ್ದೇಶಿಸಲಾಗಿದ್ದ ವೇಣೂರು ಸನಿಹದ ಕರೆಮೆಣೆಯಲ್ಲಿದ್ದ ಬಹುರೂಪದ ಶ್ರೀತಾಳೆ ಮರಕ್ಕೆ ನವೆಂಬರ್ 21ರಂದು ಧಾರ್ಮಿಕ ವಿಧಿವಿಧಾನ ನೆರವೇರಿಸಿ ಮರವನ್ನು ಸಂರಕ್ಷಿಸಲಾಗಿದೆ. ಶ್ರೀತಾಳೆ ಮರ ಹೂ ಬಿಟ್ಟರೆ ಊರಿಗೆ ಅಥವಾ ಮನೆ ಯಜಮಾನನಿಗೆ ಅನಿಷ್ಟ ಎಂಬ ನಂಬಿಕೆಯಿಂದ ವಿಧಿವಿಧಾನಗಳೊಂದಿಗೆ ಕಡಿಯಲು ಮುಹೂರ್ತ ನಿಗದಿಯಾಗಿತ್ತು. ಇದು ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧ ವ್ಯಕ್ತವಾಗಿ ಚರ್ಚೆಗೆ ಗ್ರಾಸವಾಗಿತ್ತು. ಅಲ್ಲದೆ ಉಡುಪಿ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಎಸ್ ಎ ಕೃಷ್ಣಯ್ಯರವರು ಮೂಡಬಿದ್ರೆ ಜೈನ ಮಠದ ಸ್ವಾಮೀಜಿಯವರನ್ನು ಭೇಟಿಯಾಗಿ ಜನರಲ್ಲಿ ಅರಿವು ಮೂಡಿಸುವ ಮೂಲಕ ಈ ಮರವನ್ನು ಸಂರಕ್ಷಿಸಬೇಕು ಎಂದಿದ್ದರು.
ಹೇಳಿದರು. ಕರಿಮಣೆಯಲು ಜಾಗದ ಮಾಲೀಕರ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದ ಅವರು ಮರವನ್ನು ಕಡಿಯದಿರುವಂತೆ ವಿನಂತಿಸಿದ್ದರು. ಅಲ್ಲದೆ ಶನಿವಾರ ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಮರವನ್ನು ಸಂರಕ್ಷಿಸುವಂತೆ ಆಗ್ರಹಿಸಿದ್ದರು. ಆರ್ಥಿಕ ಸಂಕಷ್ಟದಲ್ಲಿರುವ ಮಹಿಳೆಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಜಾ, ಲಯನ್ಸ್ ಪ್ರಾಂತೀಯ 6ರ ಪ್ರಾಂತೀಯ ಅಧ್ಯಕ್ಷ ದರೇಂದ್ರ ಕೆ ಜೈನ್, ಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಬಿ ಸತೀಶ್ ರಾಯ್, ಕಾರ್ಯದರ್ಶಿ ಸುಪ್ರೀತಾ ಶೆಟ್ಟಿ, ಖಜಾಂಚಿ ಡೆನ್ನಿಸ್ ರೋಡ್ರಿಗಸ್ ಹಾಗೂ ಮೆಂಟರ್ ಗೋವರ್ನ್ ಶೆಟ್ಟಿ ಇವರುಗಳು ಕೃತಕ ಕಾಲು ಜೋಡಣೆಗೆ ನೆರವಾದರು. ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಗ್ರಾಮದ ಚಂದ್ರಿಕಾ ಎಂಬುವರ ಕಾಲಿಗೆ ಇತ್ತೀಚೆಗೆ ಗಾಯವಾಗಿದ್ದು ಸಕ್ಕರೆ ಕಾಯಿಲೆಯ ಪರಿಣಾಮ ಗಾಯವು ವಾಸಿಯಾಗದೆ ಕಾಲನ್ನೇ ಕತ್ತರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾಲನ್ನು ಕತ್ತರಿಸಿದ ಬಳಿಕ ಇವರಿಗೆ ದಾನಿಗಳ ಸಹಕಾರದಿಂದ ಕೃತಕ ಕಾಲು ಜೋಡಣೆ ಮಾಡಲಾಯಿತು. ಮಲಬೆಟ್ಟು ಪ್ರಗತಿಬಂಧು ಸ್ವಸಹಾಯ ಸಂಘದ ಗ್ರಾಮದ ಒಕ್ಕೂಟದ ಮಾಸಿಕ ಸಭೆ ನವೆಂಬರ್ 21ರಂದು ಮಲಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಜರುಗಿತು. ಮಲಬೆಟ್ಟು ಗ್ರಾಮ ಒಕ್ಕೂಟದ ಅಧ್ಯಕ್ಷ ಹೊನ್ನಪ್ಪ ಪೂಜಾರಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಒಕ್ಕೂಟ ಸಂಘದ ಮೂಲಕ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಹೊಂದುತ್ತಿರುವ ಜೊತೆಗೆ ಆರೋಗ್ಯ ವ್ಯವಹಾರ ವ್ಯವಸ್ಥೆಗೆ ವಿಮೆ ಭದ್ರತೆ ಮಾಡಬೇಕು. ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದಲು ಸಂಘದ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕು ಹಾಗೂ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಬೆಳ್ತಂಗಡಿ ವಲಯ ಮೇಲ್ವಿಚಾರಕ ಹರೀಶ್ ಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಭೆಗೆ ತಿಳಿಸಿದರು. ಧರ್ಮಸ್ಥಳದ ದೀಪೋತ್ಸವ ಪ್ರಯುಕ್ತ ಕಾಲ್ನಡಿ ಜಾತ್ರೆ ಯಶಸ್ವಿಗೆ ಸಹಕರಿಸುವಂತೆ ಒತ್ತಾಯಿಸಿದರು. ಗ್ರಾಮಾಭಿವೃದ್ಧಿ ಯೋಜನೆ ಲೆಕ್ಕ ಪರಿಶೋಧಕರಾದ ವನಿತಾ, ನವಜೀವನ ಗ್ರಾಮ ಸಹಾಯಕ ಎನ್ ಗೌಡ, ಸೇವಾ ಪ್ರತಿನಿಧಿ ಲೀಲಾ, ಒಕ್ಕೂಟದ ಕೋಶಾಧಿಕಾರಿ ಸುಜಾತ, ಸಂಘದ ಸದಸ್ಯರುಗಳು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಓಡಿಯಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ನಡೆದು ಸುಮಾರು 12 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಪ್ರಯುಕ್ತ ಇದೀಗ ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವ ನಡೆಸುವ ಬಗ್ಗೆ ಕುವಿಟ್ಟು ಓಡಿಲ್ನಾಳ ಪಡಂಗಡಿ ಸೋಣಂದೂರು ಗ್ರಾಮಸ್ಥರ ಸಮಾಲೋಚನೆ ಸಭೆಯು ನವೆಂಬರ್ 21ರಂದು ದೇವಸ್ಥಾನದ ವಠಾರದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ರಘುರಾಮ್ ಭಟ್ಮಠ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ ಉಪ್ಪಾಡ್ಕ, ಸಮಿತಿ ಸದಸ್ಯರಾದ ನೇಹ, ರಾಮ್ ಪಡಂಗಡಿ, ರಾಜ್ಪ್ರಕಾಶ್ ಪಡ್ಮೈಲು, ಶಾಂತಾಜಯ ಬಂಗೇರ ಕುವೆಟ್ಟು, ಎಸ್ ಗಂಗಾಧರರಾವ್ ಕೆವಿಡೇಲು, ಸುಕೇಶ್ ಪೂಜಾರಿ ಓಡೇಲು, ವಿಜಯ್ ಸಾಲನ್ ಪಣಕಜೆ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಆನಂದ್ ಶೆಟ್ಟಿ, ಪ್ರಮುಖರಾದ ಎಸ್ ಜಯರಾಮ್ ಶೆಟ್ಟಿ ಮುಂಡಾಡಿಗುತ್ತು, ಕುವೆಟ್ಟು ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀಕಾಂತ್ ಶೆಟ್ಟಿ ಮುಂಡಾಯಲು, ಹೇಮಂತ್ ಶೆಟ್ಟಿ ದೇವಸ್ಯ, ಸುಮಂಗಳ ಪ್ರಭು ಕೆವಿಡೇಲು, ಮಾಲಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಧನಲಕ್ಷ್ಮಿ ಚಂದ್ರಶೇಖರ್ ಸಬರಬೈಲು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಯೋಜನಾಧಿಕಾರಿ ಜಯಕರ್ ಶೆಟ್ಟಿ, ಮಡಂತಿಯರು ವಲಯದ ಮೇಲ್ವಿಚಾರಕ ಮಧು ಕಿರಣ್, ಮದ್ದಳ್ಕ ಒಕ್ಕೂಟದ ಸೇವಾ ಪ್ರತಿನಿಧಿ ಜಾನಕಿ ಸಬರಬೈಲು, ಕುವೆಟ್ಟು ಗ್ರಾಮ ವಿಕಾಸ ಸಂಯೋಜಕ ವಸಂತಗೌಡ, ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ತಾಲೂಕು ಯುವ ಮರಾಠಿ ಸೇವಾ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಅಭಿನಂದನಾ ಸಮಾರಂಭ ನವೆಂಬರ್ 21ರಂದು ಜರುಗಿತು. ಆರ್ಥಿಕ ಇಲಾಖೆಯ ಸಾಲ ವಸೂಲಾತಿ ನ್ಯಾಯಾಲಯದ ಸಹಾಯಕ ರಿಜಿಸ್ಟ್ರಾರ್ ರಂಜನ್ ಕೇಳ್ಕರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾವಂತರು ತಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಪಟ್ಟಣಗಳಲ್ಲಿ ಉದ್ಯೋಗಗಳನ್ನು ಹುಡುಕಿ ಮಾಡುವುದರಿಂದ ಸ್ವಾಭಿಮಾನಿ ಜೀವನ ನಡೆಸುವ ಜೊತೆಗೆ ಪೋಷಕರಿಗೂ ಕೀರ್ತಿ ತರಲು ಸಾಧ್ಯ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ಚಿನ್ನದ ಪದಕ ವಿಜೇತ ಬಂಟ್ವಾಳ ಆರಕ್ಷಕ ಠಾಣೆಯ ಎಎಸ್ಐ ವೆಂಕಟೇಶ್ ರವರಿಗೆ ಮರಾಠಿ ಸಾಧನ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಹಾಗೂ ಗ್ರಾಮ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ಗೆ ಆಯ್ಕೆಯಾದ ಸಮುದಾಯದ ಜನಪ್ರತಿನಿಧಿಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಎಸ್ಎನ್ಎಲ್ ನಿವೃತ್ತ ಡಿಜಿಎಂ ರಾಮನಾಯ್ಕ ಮಂಗಳೂರು, ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಕುಮಾರ್ ಲಾಯ್ಲಾ ಹಾಗೂ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಮೇಶ್ ಕೇಲ್ದಡ್ಕ ಹಾಗೂ ಪದಾಧಿಕಾರಿಗಳು, ಸದಸ್ಯರು, ಸಮುದಾಯದ ಬಾಂಧವರು ಉಪಸ್ಥಿತರಿದ್ದರು. ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬ್ರಹ್ಮಶ್ರೀ ಎಡಮನೆ ದಾಮೋದರ ತಂತ್ರಿಗಳ ನೇತೃತ್ವದಲ್ಲಿ ಶ್ರೀ ಮಹಾಗಣಪತಿ ಯಾಗ, ಶತರುದ್ರಾಭಿಷೇಕ, ಮಹಾರುದ್ರಯಾಗ ನವೆಂಬರ್ 22ರಂದು ಜರುಗಿತು. ದರ್ಭತಡ್ಕ ವೇದೋಪಾಸನ ಸಮಿತಿಯ ವೇದಮೂರ್ತಿ ಘನಪಾಟಿ ಅಂಶುಮನ್ ಅಭ್ಯಂಕರ್ ರವರ ಯಾಜಕತ್ವದಲ್ಲಿ ರುದ್ರಜಪ ಪುರುಶ್ಚರಣ ಸಹಿತ ಶ್ರೀ ಮಹಾಗಣಪತಿ ಯಾಗ ಮಹಾಪೂಜೆ ನೆರವೇರಿತು. ಈ ಸಂದರ್ಭ ದೇವಸ್ಥಾನದ ಪವಿತ್ರವಾಣಿ ರಾಧಾಕೃಷ್ಣ ಎಡಪಡಿತ್ತಾಯ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಲಕೃಷ್ಣ ಕೆದಿಲಾಯ, ಸದಸ್ಯರು ಹಾಗೂ ಊರ ಪರವೂರ ಭಕ್ತಾದಿಗಳು ಭಾಗವಹಿಸಿದ್ದರು. ಇವಿಷ್ಟು ಈ ದಿನದ ಸುದ್ದಿ. ವೀಕ್ಷಿಸಿ ಸುದ್ದಿ ನ್ಯೂಸ್ ಬುಲೆಟಿನ್ ಪ್ರತಿ ಸೋಮವಾರ ಹಾಗೂ ಗುರುವಾರ ನಿಮ್ಮ ನೆಚ್ಚಿನ ಸುದ್ದಿ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಅಪ್ಪ, ಈ ಸಂಭ್ರಮದಿಂದ ಯಾಕೆ ಕೂತ್ಕೊಂಡಿದ್ದೀರಿ? ನಿನ್ನ ಅಮ್ಮನಿಗೆ ಸೀರೆ ಉಟ್ಕೊಂಡು ಮನೆ ಇಡೀ ಓಡಾಡೋದು ಅಂದ್ರೆ ತುಂಬಾನೇ ಇಷ್ಟ. ಈ ಸಂಭ್ರಮದ ದಿನಗಳಲ್ಲಿ ನಿನ್ನ ಅಮ್ಮಂತರ ನಿನ್ನನ್ನು ಸೀರೆಯಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೀನಿ. ಅಪ್ಪ, ಒಂದಲ್ಲ 5 ಅಮ್ಮಂದಿರನ್ನ ನೋಡುವ್ರಂತೆ. ಹಾ,
ಸಂಭ್ರಮಿಸಬಹುದಲ್ವಾ? ಇನ್ನು ಸಂಭ್ರಮಿಸಲು ಕಾಯ್ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಮ ಉಡುಗೆ ನಮ್ಮ ತಲೆಮಾರಿನ ಆಯ್ಕೆ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು, ಕುಟುಂಬಗಳ ತಲೆಮಾರಿನ ಆಯ್ಕೆ. ಎಕೋಫ್ರೆಶ್ ಎಂಟರ್ಪ್ರೈಸಸ್ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಮಳಿಗೆ. ಕಳೆದ 10 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಮನೆ ಮಾತಾದ ಸಂಸ್ಥೆ ಈಗ ಪುತ್ತೂರಿನಲ್ಲಿ. ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳು ಹಾಗೂ ಸಲಕರಣೆಗಳು ಒಂದೇ ಸೂರಿನಡಿಯಲ್ಲಿ. ಮಾರಾಟ, ಬಿಡಿಭಾಗಗಳ ಲಭ್ಯತೆಯ ಜೊತೆಗೆ ನಗುಮೊಗದ ಸರ್ವಿಸ್, ಆಯ್ದ ಯಂತ್ರೋಪಕರಣಗಳಿಗೆ ಸಹಾಯಧನದ ಸೌಲಭ್ಯ. ಬನ್ನಿ, ಆಧುನಿಕ ಯಂತ್ರೋಪಕರಣಗಳೊಂದಿಗೆ ನಿಮ್ಮ ಕೃಷಿಯನ್ನ ಲಾಭದಾಯಕವನ್ನಾಗಿಸಿ. ಸಂಪರ್ಕಿಸಿ ಇಕೋಫ್ರೆಶ್ ಎಂಟರ್ಪ್ರೈಸಸ್, ಹಿತ ಆಸ್ಪತ್ರೆ ಎದುರು, ದರ್ಬೆ ಸುಬ್ರಹ್ಮಣ್ಯ ರಸ್ತೆ, ದರ್ಬೆ, ಪುತ್ತೂರು. ಅರ್ಪಿಸುವ ಮುಳಿಯ ಚಿನ್ನೋತ್ಸವ ಇದೇ ಅಕ್ಟೋಬರ್ 25 ನವೆಂಬರ್ 28 ಪ್ರಾದೇಶಿಕ ವೈಶಿಷ್ಟ್ಯದ ವಿವಿಧ ವಿನ್ಯಾಸದ ನವ ನಾಜೂಕಿನ ಅತಿ ಸೂಕ್ಷ್ಮ ಕುಸುರಿಯ ಪಳಪುಳನೆ ಹೊಳೆಯುವ ಚಿನ್ನಾಭರಣಗಳ ಅನನ್ಯ ಸಂಗ್ರಹ, ಅಪರಿಮಿತ ಆಯ್ಕೆ. ಮಹತಿ ಆಂಟಿಕ್ ಕಲೆಕ್ಷನ್ ಅಕ್ಟೋಬರ್ 25 ನವೆಂಬರ್ 5. ಕಿಸ್ನಾ ರಿಯಲ್ ಡೈಮಂಡ್ ಜುವೆಲ್ಸ್ ಅಕ್ಟೋಬರ್ 25 ನವೆಂಬರ್ 28. ಯುನಿಕ್ ಕ್ಯೂಯಾ ಯೂತ್ ಕಲೆಕ್ಷನ್ ನವೆಂಬರ್ 6-15. ರೈನ್ಬೋ ಜೆಮ್ಸ್ಟೋನ್ ಕಲೆಕ್ಷನ್ ನವೆಂಬರ್ 16-22. 75th ವರ್ಷಾಚರಣೆಯ ಪ್ರಯುಕ್ತ 375 ಹೆಚ್ಚು ಬಹುಮಾನಗಳು. ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್, ಕೋರ್ಟ್ ರಸ್ತೆ ಪುತ್ತೂರು, ಮುಖ್ಯ ರಸ್ತೆ ಬೆಳ್ತಂಗಡಿ, ಮಹಾದೇವಪೇಟೆ ಮಡಿಕೇರಿ, ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಮಣಿಪಾಲ್ ಸೆಂಟರ್, ಬೆಂಗಳೂರು. ನಿಮ್ಮ ಆಯ್ಕೆಯ ಚಿನ್ನಾಭರಣವನ್ನು ಖರೀದಿಸಿ ಸಂಭ್ರಮಿಸಿ ಮುಳಿಯ ಚಿನ್ನೋತ್ಸವದಲ್ಲಿ. ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯಡೆಗೆ.